ನಮಸ್ಕಾರ. ನಾಯಿಗಳಿಗೆ ಕೆಲವರು ಮನೆ ಆಹಾರಕ್ಕಿಂತ ಸಿದ್ಧ ಆಹಾರವೇ ಸೂಕ್ತವೆಂದು ಬಗೆದರೆ, ಮತ್ತೆ ಕೆಲವರು ಸಿದ್ಧ ಆಹಾರವು ನಾಯಿಗಳಲ್ಲಿ ದಡೂತಿತನ ಸೇರಿದಂತೆ ಹಲವಾರು ಆರೋಗ್ಯ ಸಮಸ್ಯೆಗಳಿಗೆ ನಾಂದಿ ಆಡುತ್ತದೆ ಎನ್ನುತ್ತಾರೆ. ನಾಯಿಗಳಿಗೆ ಮನೆ ಆಹಾರ, ಸಿದ್ಧ ಆಹಾರ, ಹಸಿ ಮಾಂಸ, ದ್ರವರೂಪದ ಆಹಾರ, ಒಣ ಆಹಾರ, ಹೀಗೆ ಹಲವಾರು ರೂಪದ ಆಹಾರಗಳು ಲಭ್ಯವಿದ್ದು ಯಾವುದೇ ಒಂದು ಆಹಾರವು ಸರ್ವಸಮ್ಮತವಾಗಿಲ್ಲ. ಅವರವರ ದೃಷ್ಟಿಕೋನಕ್ಕೆ ತಕ್ಕಂತೆ ಅವರವರು ತಮ್ಮ ನಾಯಿಗಳಿಗೆ ನೀಡುತ್ತಿರುವ ಆಹಾರ ಕ್ರಮಗಳೇ ಶ್ರೇಷ್ಠವೆಂದು ಬಗೆಯುತ್ತಾರೆ. ಈ ರೀತಿಯ ಒಂದು ಆಹಾರ ಕ್ರಮದ ಬಗ್ಗೆ ಇಲ್ಲಿ ತಿಳಿಯೋಣ. ಈ ವಿಡಿಯೋದಲ್ಲಿ ನಾವು ಒಣ ಆಹಾರ ಮತ್ತು ದ್ರವ ರೂಪದ ಆಹಾರಗಳಲ್ಲಿ ಯಾವ ಆಹಾರವು ಉತ್ತಮ ಎಂದು ತಿಳಿಯೋಣ. ಒಂದನೆಯದಾಗಿ ಒಣ ಆಹಾರ. ಸಾಮಾನ್ಯವಾಗಿ ಒಣ ಆಹಾರ ಎಂದರೆ ಸಿದ್ಧ ಆಹಾರ ಪದಾರ್ಥದ ಕಾಳುಗಳನ್ನು ಅಂದರೆ ಕಿಬ್ಬಲ್ಗಳನ್ನು ನೆನೆಸದೆ ಹಾಗೆಯೇ ಸೇವನೆಗೆ ಇಡುವುದನ್ನು ಒಣ ಆಹಾರವೆಂದು ಕರೆಯುತ್ತಾರೆ. ಒಣ ಆಹಾರದ ಲಾಭದಾಯಕ ಅಂಶಗಳು ಮತ್ತು ನ್ಯೂನತೆಗಳ ಬಗ್ಗೆ ನೋಡೋಣ. ಈ ಆಹಾರ ಬೇಗ ಕೆಡುವುದಿಲ್ಲ, ಇದನ್ನು ದೀರ್ಘಕಾಲದವರೆಗೂ ಸಂಗ್ರಹಿಸಿಡಬಹುದಾಗಿರುತ್ತದೆ. ಎರಡನೆಯದಾಗಿ ಇದನ್ನು ಅಳತೆ ಮಾಡುವುದು ಸುಲಭವಾಗಿದೆ. ಮೂರನೆಯದಾಗಿ ಪ್ರಯಾಣದ ವೇಳೆ ಸುಲಭವಾಗಿ ಸಾಗಿಸಬಹುದಾಗಿರುತ್ತದೆ. ಇನ್ನು ವಿಶೇಷವಾಗಿ ಹೇಳುವುದಾದರೆ ಒಣ ಆಹಾರದ ಸೇವನೆಯು ನಾಯಿಯ ಹಲ್ಲು ಮತ್ತು ಒಸಡಿಗೆ ಬಲ ಕೊಡುತ್ತದೆ, ಹಾಗೆಯೇ ಹಲ್ಲು ಸ್ವಚ್ಛಗೊಳಿಸಲು ನೆರವಾಗುತ್ತದೆ. ಒಣ ಆಹಾರ ಸೇವನೆಯ ನ್ಯೂನತೆಗಳು. ಒಣ ಆಹಾರವು ಕಡಿಮೆ ಕೊಬ್ಬು ಮತ್ತು ಅಧಿಕ ಕಾರ್ಬೋಹೈಡ್ರೇಟನ್ನು ಹೊಂದಿರುತ್ತದೆ. ಈ ರೀತಿಯ ಆಹಾರವು ಅಧಿಕ ಚಟುವಟಿಕೆ ಹೊಂದಿದ ನಾಯಿಗಳಿಗೆ ಸೂಕ್ತವಲ್ಲ. ಕಾರಣ ಆ ನಾಯಿಗಳಿಗೆ ಕಾರ್ಬೋಹೈಡ್ರೇಟ್ಸ್ಗಳಿಗಿಂತ ಜಾಸ್ತಿಯಾಗಿ ಕೊಬ್ಬಿನ ಅವಶ್ಯಕತೆ ಇರುತ್ತದೆ. ಎರಡನೆಯದಾಗಿ ಇಳಿ ವಯಸ್ಸಿನ ನಾಯಿಗಳು, ಮುಖದ ರಚನೆಯಿಂದಾಗಿ ಅಲ್ಲಿನ ಸಮಸ್ಯೆ ಹೊಂದಿದ ನಾಯಿಗಳು, ದಂತ ಸಂಬಂಧಿ ಸಮಸ್ಯೆ ಹೊಂದಿದ ನಾಯಿಗಳಿಗೆ ಒಣ ಆಹಾರ ಸೇವನೆಯು ಕಷ್ಟ ಎನಿಸಬಹುದು. ಕೊನೆಯದಾಗಿ ಮತ್ತು ವಿಶೇಷವಾಗಿ ಹೇಳುವುದಾದರೆ ಒಣ ಆಹಾರ ಸೇವನೆಯು ನಾಯಿಗಳಲ್ಲಿ ಮಲಬದ್ಧತೆ ಮತ್ತು ಅಪಾನವಾಯುವಿನ ಸಮಸ್ಯೆಗೆ ಕಾರಣವಾಗಬಹುದು. ಸರಿ, ಈಗ ದ್ರವರೂಪದ ಆಹಾರದ ಬಗ್ಗೆ ನೋಡೋಣ. ನಮಗೆಲ್ಲ ದ್ರವರೂಪದ ಆಹಾರ ಎಂದ ಕೂಡಲೇ ನೆನಪಿಗೆ ಬರುವುದು ಮನೆಯಲ್ಲೇ ತಯಾರಿಸಿದ ಗಂಜಿ, ಹಾಲು, ಮಾಂಸದ ಸೂಪ್ ಮಾತ್ರ. ಆದರೆ ಬಹುತೇಕ ಜನರಿಗೆ ದ್ರವರೂಪದಲ್ಲಿ ಸಿದ್ಧ ಆಹಾರವು ಲಭ್ಯವಿದೆ ಎಂಬ ಪರಿಕಲ್ಪನೆ ಇಲ್ಲ. ಹೌದು, ಒಣ ಸಿದ್ಧ ಆಹಾರದಂತೆ ಮಾರುಕಟ್ಟೆಯಲ್ಲಿ ದ್ರವರೂಪದ ಸಿದ್ಧ ಆಹಾರವು ಲಭ್ಯವಿದೆ. ಅದನ್ನು ಕ್ಯಾನಡ ಫುಡ್ ಎಂದು ಕರೆಯುತ್ತಾರೆ. ಈ ಆಹಾರವು ನಮ್ಮ ಮಾರುಕಟ್ಟೆಗಳಲ್ಲಿ ದುರ್ಲಭ ಎಂದೇ ಹೇಳಬಹುದು. ಈ ಕ್ಯಾನಡ ಫುಡ್ ಮತ್ತು ಮನೆಯಲ್ಲಿ ತಯಾರಿಸಲಾದ ದ್ರವರೂಪದ ಆಹಾರದ ವಿಶೇಷತೆಗಳು ಮತ್ತು ನ್ಯೂನತೆಗಳ ಬಗ್ಗೆ ತಿಳಿಯೋಣ ಬನ್ನಿ. ಒಂದನೆಯದಾಗಿ, ಕಿಬ್ಬಲ್ಗಳಿಗೂ ಮತ್ತು ಕ್ಯಾನಡ್ ಫುಡ್ಗಳಿಗೂ ಹೋಲಿಸಿದರೆ ಕ್ಯಾನಡ್ ಫುಡ್ ಅಧಿಕ ಪ್ರೋಟೀನನ್ನು ಹೊಂದಿದ್ದು ಇದು ಆ್ಯಕ್ಟಿವ್ ಡಾಗ್ಗಳಿಗೆ ಮತ್ತು ಮರಿಗಳಲ್ಲಿ ಸ್ನಾಯು ನಿರ್ಮಾಣಕ್ಕೆ ಸಹಕಾರಿಯಾಗುತ್ತದೆ. ದ್ರವರೂಪದ ಆಹಾರವು ಕಿಬ್ಬಲ್ಗಳಿಗಿಂತ ಹೆಚ್ಚಿನ ವಾಸನೆಯನ್ನು ಹೊಂದಿರುತ್ತದೆ. ಇದರಿಂದಾಗಿ ಇಳಿ ವಯಸ್ಸಿನ ನಾಯಿಗಳ ವಾಸನೆ ಗ್ರಹಿಕೆ ಸಾಮರ್ಥ್ಯವು ಕುಂದಿರುವುದರಿಂದ ಅವು ಒಣ ಆಹಾರಕ್ಕಿಂತ ಜಾಸ್ತಿ ದ್ರವರೂಪದ ಆಹಾರದ ಕಡೆ ಹೆಚ್ಚು ಆಕರ್ಷಿತವಾಗುತ್ತವೆ. ಕ್ಯಾನ್ಡ್ ಫುಡ್ನ ಮಾತು ಒತ್ತಟ್ಟಿಗಿರಲಿ, ಈಗ ನಾವು ಮನೆಯಲ್ಲೇ ಮಾಂಸ ಹಾಲನ್ನು ಬೇಯಿಸಿದಾಗ ಅದರಿಂದ ಬರುವ ವಾಸನೆಯು ನಾಯಿಗಳಿಗೆ ಹೆಚ್ಚು ಮುದ ನೀಡುತ್ತದೆ. ಕೆಲವು ಬಾರಿ ಒಣ ಆಹಾರ ತಿನ್ನಲು ನಾಯಿಗಳು ಕಿರಿಕಿರಿ ಮಾಡುವಾಗ ಅದಕ್ಕೆ ಸ್ವಲ್ಪ ಬಿಸಿನೀರು ಬೆರೆಸಿ ಅದನ್ನು ನೆನೆದು ಮೆತ್ತಗಾದ ನಂತರ ಕೊಡಿ ಎಂದು ತಜ್ಞರು ಶಿಫಾರಸು ಮಾಡುತ್ತಾರೆ. ಕಾರಣ, ಬಿಸಿನೀರು ಕಿಬ್ಬಲ್ಗಳನ್ನು ನೆನೆಸುವ ಜೊತೆಗೆ ಆಹಾರದ ವಾಸನೆಯನ್ನು ವರ್ಧಿಸಿ ನಾಯಿಗೆ ಆಹಾರ ತಿನ್ನಲು ಪ್ರೇರೇಪಿಸುತ್ತದೆ ಎನ್ನುವುದು ಅವರ ವಾದ. ಮತ್ತೊಂದು ಕಡೆ, ಇಳಿ ವಯಸ್ಸಿನ ನಾಯಿಗಳು, ಹಲ್ಲಿನ ಸಮಸ್ಯೆ ಹೊಂದಿದ ನಾಯಿಗಳಿಗೆ ದ್ರವರೂಪದ ಆಹಾರವು ಹೆಚ್ಚು ಸೂಕ್ತವಾಗಿರುತ್ತದೆ. ಮೂರನೆಯದಾಗಿ, ನಾಯಿಗಳು ಸಾಕಷ್ಟು ನೀರನ್ನು ಕುಡಿಯುವುದಿಲ್ಲ. ಇದು ಹಲವಾರು ಜನ ಶ್ವಾನಪಾಲಕರ ಗಮನಕ್ಕೂ ಬಂದಿರಬಹುದು. ಬೇಸಿಗೆ ಎಂಬ ಬೇಸಿಗೆಯಲ್ಲಿ ಮಠಮಠ ಮಧ್ಯಾಹ್ನ ನಾಯಿ ಅದೆಷ್ಟೇ ತೇಕಿದರೂ ಒಂದು ಹನಿ ನೀರನ್ನು ಸಹ ಕುಡಿಯುವುದಿಲ್ಲ. ನೀರು ಕುಡಿಯುವುದು ಅದಕ್ಕೆ ತಿಳಿದಾಗ ಮಾತ್ರ. ಅವು ನಮ್ಮ ನಿಮ್ಮಂತೆ ಬೇಸಿಗೆ ಇದೆ, ನೀರು ಕುಡಿದರೆ ದೇಹಕ್ಕೆ ಒಳ್ಳೆಯದು ಎಂದು ಎಂದಿಗೂ ತರ್ಕಿಸಲಾರವು. ನಾಯಿಗೆ 1 ಕೆಜಿ ದೇಹ ತೂಕಕ್ಕೆ 80 ml ನೀರಿನ ಅಗತ್ಯತೆ ಇರುತ್ತದೆ. ಆದರೆ ನಾಯಿಗಳು ಅಷ್ಟು ನೀರನ್ನು ಕುಡಿಯಲಾರವು. ಹಾಗಾಗಿ ದೇಹ ಅಗತ್ಯವಾದ ನೀರನ್ನು ಆಹಾರದ ಮೂಲಕ ಪೂರೈಸಬಹುದಾಗಿರುತ್ತದೆ. ನನ್ನ ಅನುಭವದಲ್ಲಿ, ನಾನು ಶ್ವಾನದೊಟ್ಟಿಗೆ ಕರ್ತವ್ಯಕ್ಕೆ ತೆರಳಿದಾಗ
ಶ್ವಾನ ಮಟಮಟ ಮಧ್ಯಾಹ್ನ ಎದುರುಸಿರು ಬಿಡುತ್ತಾ ತೇಕುತ್ತಿದೆ ಎಂಬ ಕಾರಣಕ್ಕೆ ನೀರು ಕುಡಿಸಲು ಮುಂದಾದರೆ ಅದು ಒಂದು ಅಥವಾ ಎರಡು ಬಾರಿ ನೀರು ನೆಕ್ಕಿ ಸುಮ್ಮನಾಗಿ ಬಿಡುತ್ತಿತ್ತು ಅಥವಾ ಎಷ್ಟೋ ಬಾರಿ ನೀರು ಕುಡಿಯದೆ ಮುಖ ತಿರುಗಿಸುತ್ತಿತ್ತು ಆ ವೇಳೆ ನಾನು ಇಡಿಯಷ್ಟು ಪೆಡಿಗ್ರಿ ಅಥವಾ ರಾಯಲ್ ಕೆನೈನ್ ಅನ್ನು ಅರ್ಧ ಗಂಟೆ ಮುಂಚಿತವಾಗಿ ಅರ್ಧ ಲೀಟರ್ ಅಥವಾ ಒಂದು ಲೀಟರ್ ನೀರಿನಲ್ಲಿ ನೆನೆ ಹಾಕಿ ಅವು ನೆನೆದು ಮೆತ್ತಗಾದ ನಂತರ ಅವುಗಳನ್ನು ಕಿವುಚಿ ಇಟ್ಟರೆ ಡಾಗ್ ಆಹಾರದ ಮೇಲಿನ ಆಸೆಯಿಂದ ಅಷ್ಟು ನೀರನ್ನು ಕುಡಿಯುತ್ತಿತ್ತು ಬೇಸಿಗೆ ದಿನಗಳಲ್ಲಿ ನಾಯಿಗೆ ಮಧ್ಯಾಹ್ನದ ವೇಳೆ ನಾಯಿ ನೀರನ್ನು ಕುಡಿಯದಿದ್ದ ವೇಳೆ ಈ ರೀತಿ ಹೆಚ್ಚಿನ ದ್ರವರೂಪದ ಆಹಾರ ಕಬ್ಬಿನ ಹಾಲು ಗ್ಲುಕೋಸ್ ಮಿಶ್ರಿತ ಹಾಲು ನೀರನ್ನು ಕುಡಿಸುವುದರಿಂದ ಹೀಟ್ ಸ್ಟ್ರೋಕ್ ಆಗುವುದನ್ನು ತಡೆಯಬಹುದು ನಾಲ್ಕನೆಯದಾಗಿ ಅಧಿಕ ಕ್ಯಾಲೋರಿಯನ್ನು ಸೇರಿಸದೆ ಅಧಿಕ ಆಹಾರವನ್ನು ಮತ್ತು ನೀರನ್ನು ದೇಹ ಸೇರಿಸಲು ದ್ರವರೂಪದ ಆಹಾರ ನೆರವಾಗುತ್ತದೆ ಎಂದರೆ ಆಹಾರ ದ್ರವರೂಪದ್ದಾಗಿದ್ದಾಗ ನಾಯಿಗೆ ಹೆಚ್ಚಿನ ಆಹಾರ ಸೇವಿಸಿದ ಅನುಭವ ಕೊಡುತ್ತದೆ ಇದರಿಂದ ನಾಯಿಗೆ ಹಸಿವೆ ಕಾಡದು ಮತ್ತು ಇದು ತೂಕ ಇಳಿಸಲು ಕೂಡ ನೆರವಾಗುತ್ತದೆ ಅಲ್ಲದೆ ದೇಹಗತ್ಯವಾದ ನೀರಿನಾಂಶವನ್ನು ಆಹಾರದ ಮೂಲಕ ದೇಹ ಸೇರಿಸಿದಂತಾಗುತ್ತದೆ ಇದಿಷ್ಟು ದ್ರವರೂಪದ ಆಹಾರದ ಮೆರಿಟ್ಸ್ ಆಯಿತು ಇನ್ನು ಡಿಮೆರಿಟ್ಸ್ ಬಗ್ಗೆ ಹೇಳುವುದಾದರೆ ಕ್ಯಾನಡ ಫುಡ್ನಲ್ಲಿ ಅಧಿಕ ಪ್ರೋಟೀನ್ ಇರುವುದರಿಂದ ಅದು ಕಿಡ್ನಿ ಮತ್ತು ಲಿವರ್ಗಳ ಅನಾರೋಗ್ಯಕ್ಕೆ ದಾರಿ ಮಾಡುವ ಸಂಭವನೀಯತೆ ಇರುತ್ತದೆ ಎರಡನೆಯದಾಗಿ ದ್ರವರೂಪದ ಆಹಾರವು ಬೇಗ ಹಾಳಾಗುತ್ತದೆ ಅದರ ಸಾಗಾಟ ಕಷ್ಟಕರವಾಗಿರುತ್ತದೆ ದ್ರವರೂಪದ ಆಹಾರ ಸೇವನೆಯು ಹಲ್ಲನ್ನು ಸ್ವಚ್ಛಗೊಳಿಸುವುದಿಲ್ಲ ಹಲ್ಲು ಮತ್ತು ಒಸಡಿಗೆ ಬಲ ನೀಡುವುದಿಲ್ಲ ಮತ್ತು ಬಾಯಿಯ ದುರ್ವಾಸನೆಗೆ ಕಾರಣವಾಗಬಹುದು ಇದಿಷ್ಟು ದ್ರವ ಮತ್ತು ಘನ ಆಹಾರದ ಮೆರಿಟ್ಸ್ ಮತ್ತು ಡಿಮೆರಿಟ್ಸ್ ಕುರಿತ ಮಾಹಿತಿ ಇನ್ನು ಇವೆರಡು ಆಹಾರದಲ್ಲಿ ಯಾವ ರೀತಿಯ ಆಹಾರವನ್ನು ಕೊಡಬೇಕು ಎಂಬುದು ನಿಮಗೆ ದ್ವಂದ್ವ ಎನಿಸಿರಬಹುದು ನಾನು ನಿಮಗೆ ಮುಂಚೆಯೇ ಹೇಳಿದ್ದೇನೆ ಯಾವುದೇ ಡಯಟ್ ಎಂದರೆ ಆಹಾರ ಪದ್ಧತಿ ಸರ್ವಸಮ್ಮತವಾಗಿಲ್ಲ ಇದೇ 100%ನಷ್ಟು ಸರಿಯಾದ ಆಹಾರ ಕ್ರಮ ಎಂದು ಯಾವುದನ್ನು ಹೇಳಲುಬಾರದು ಆದಾಗ್ಯೂ ಪೆಟ್ ಎಂಬಡಿ ಪೆಟ್ ಕೇರ್ ಆರ್ ಎಕ್ಸ್ ವೆಬ್ಸೈಟ್ಗಳಲ್ಲಿನ ಶಿಫಾರಸುಗಳ ಬಗ್ಗೆ ನಿಮಗೆ ತಿಳಿಸುವುದಾದರೆ ಅವೆರಡು ವೆಬ್ಸೈಟ್ಗಳು ಅವೆರಡರ ಸಮ್ಮಿಶ್ರಣದ ಆಹಾರ ಅಥವಾ ಎರಡೂ ರೂಪದ ಆಹಾರಗಳನ್ನು ಸೇವನೆಗೆ ನೀಡುವುದು ಉತ್ತಮ ಎಂದು ಅಭಿಪ್ರಾಯಪಡುತ್ತವೆ ಓಕೆ ಇದಿಷ್ಟು ಡ್ರೈ ಫುಡ್ ಮತ್ತು ವೆಟ್ ಫುಡ್ ಬಗೆಗಿನ ಕಿರು ಮಾಹಿತಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಂದದಾರರಾಗಿ ಧನ್ಯವಾದಗಳು ನಮಸ್ಕಾರ